ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಕಳೆದ 6 ಸೆಷನ್ಗಳಲ್ಲಿ ನಾವು ಈ ಫ್ರೀ ಪ್ಲೇನ್ ಮೈಂಡ್ ಮ್ಯಾಪ್ ಹಾಗೂ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಟೂಲ್ ಬಗ್ಗೆ ಹಲವಾರು ವಿಷಯಗಳನ್ನು ಕಲಿತಾ ಬಂದಿದ್ದೀವಿ. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಈ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಮೈಂಡ್ ಮ್ಯಾಪ್ ಸಾಫ್ಟ್ವೇರು ಈ ಫ್ರೀ ಪ್ಲೇನ್ ಬಗ್ಗೆ ನಿಮಗೆ ಹಲವಾರು ವಿಷಯಗಳನ್ನು ನಾನು ಕಲಿಸ್ಕೊಟ್ಟಿದ್ದೀನಿ ತೋರಿಸ್ಕೊಟ್ಟಿದ್ದೀನಿ. ಸೊ ಅದೆಲ್ಲ ನಾವು ಪ್ರಾಕ್ಟೀಸ್ ಕೂಡ ಮಾಡಿದ್ದೀವಿ. ಅದನ್ನು ಮಾಡಬೇಕಾದ್ರೆ ನಿಮಗೆ ಹಲವಾರು ಉದಾಹರಣೆ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇರ್ಬೋದು, ಮೆನು ಬಾರ್ ಇರ್ಬೋದು, ಮತ್ತು ಈ ಐಕಾನ್ ಪೇನ್ ಇರ್ಬೋದು, ಹಾಗೂ ಇಲ್ಲಿ ರೈಟ್ ಸೈಡು ಇದಿದೆಲ್ವ ಟೂಲ್ ಪ್ಯಾನಲ್. ಸೊ ಇದ್ರ ಬಗ್ಗೆ ಇಲ್ಲಿ ಆಟ್ರಿಬ್ಯೂಟ್ಸು, ಕ್ಯಾಲೆಂಡರು, ಪ್ರೆಸೆಂಟೇಷನ್ಸು ಮತ್ತು ಈ ಫಾರ್ಮ್ಯಾಟಿಂಗ್ ಸೆಕ್ಷನ್ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಎಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ಇದ್ರ ಮೇಲೆ ನೋಡ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಏನೆಲ್ಲ ಆಪ್ಷನ್ಸ್ ಇದೆ ಇದ್ರ ಬಗ್ಗೆನೂ ನಾವು ನಿಮಗೆ ಬೇಸಿಕ್ ಲೆವೆಲಲ್ಲಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಅವರಿಗೆ ಅವರ ಕೆಲಸಕ್ಕೆ ಸಂಬಂಧಪಟ್ಟಿರೋ ವಿಷಯಗಳ ಬಗ್ಗೆ ನಿಮಗೆ ಸಿಂಪಲಾಗಿ ಒಂದು ಉದಾಹರಣೆ ಮೂಲಕ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೆಲ್ಲ ನಿಮಗೆ ಈ ವಿಡಿಯೋ ಸರಣಿಯಲ್ಲಿ ಪ್ರತಿಯೊಂದು ಅಂಶಗಳನ್ನು ಬೇಸಿಕ್ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಅದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಸರಣಿಯಲ್ಲಿ, ಈ ಫ್ರೀ ಪ್ಲೇನ್ ವಿಡಿಯೋ ಸರಣಿಯಲ್ಲಿ ನಾವು ಮಾಡ್ತಾ ಇರೋದು ಕೊನೆ ವಿಡಿಯೋ. ಸೊ ಈ ಕೊನೆ ವಿಡಿಯೋನಲ್ಲಿ ಮುಖ್ಯವಾಗಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಈ ಸೆಷನ್ನಲ್ಲಿ ನಾನು ನಿಮಗೆ ಈ ಕೊನೆ ಸೆಷನ್ನಲ್ಲಿ ನಿಮಗೆ ಪ್ರಾಕ್ಟೀಸ್ ಅಟ್ ಹೋಮ್ ಐಡಿಯಾಸ್ ನಾನು ಕೊಡ್ತೀನಿ. ಅಂದರೆ ಈ ಟೂಲ್ನ ಇನ್ನೂ ನಿಮಗೆ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಟಾಪಿಕ್ಸ್ ಬೇಕು, ಕೆಲವು ವಿಷಯಗಳು ಬೇಕಲ್ವಾ. ಸೊ ಹಾಗಾಗಿ ನಾನು ಕೆಲವು ವಿಷಯಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಆ ಟಾಪಿಕ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ನಾನಿಲ್ಲಿ ಫ್ರೀ ಪ್ಲೇನ್ಗಿಂತ ಜಾಸ್ತಿ ಮೈಂಡ್ ಮ್ಯಾಪ್ ಟೆಕ್ನಿಕ್ ಬಗ್ಗೆ ಸ್ವಲ್ಪ ಸ್ಟ್ರೆಸ್ ಮಾಡ್ತೀನಿ. ಏನಕ್ಕಂದರೆ ಇದೊಂದು ಮೈಂಡ್ ಮ್ಯಾಪಿಂಗ್ ಸಾಫ್ಟ್ವೇರ್ ಅಲ್ವಾ, ಇದು ಜಸ್ಟ್ ಒಂದು ಸಾಫ್ಟ್ವೇರ್ ಅಷ್ಟೇ. ಬಟ್ ಅದ್ರಲ್ಲಿ ನಮಗೆ ಮುಖ್ಯವಾಗಿ ನಾನು ಮತ್ತು ನಿಮಗೆ ನಾನು ನಿಮಗೆ ಪರಿಚಯ ಮಾಡಿಸ್ಬೇಕಂತಿರೋದು ಅಥವಾ ನನ್ನ ಉದ್ದೇಶ ಇರೋದು ಈ ಮೈಂಡ್ ಮ್ಯಾಪ್ ಟೆಕ್ನಿಕ್ನ ನೀವು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಕೆಲಸಗಳಲ್ಲಿ ನೀಟಾಗಿ ಬಳಸ್ಕೋಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಕೆಲವು ಸಿಂಪಲಾಗಿ ಇರೋ ಕೆಲವು ಐಡಿಯಾಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಸೊ ನಾನು ಫಸ್ಟ್ ಇದನ್ನು ಸ್ಪ್ರೆಡ್ ಮಾಡ್ತೀನಿ, ಸೊ ಬ್ರಾಂಚಸ್ಸಾಗಿ. ಸೊ ಮುಖ್ಯವಾಗಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವೇನಾದರೂ ಇದುವರೆಗೂ ನಾವು ಸೆಷನ್ ಒಂದಿಂದ ಸೆಷನ್ ಕಳೆದ 6 ಸೆಷನಲ್ಲಿ ನಿಮಗೆ ಹಲವಾರು ಉದಾಹರಣೆ ತೊಗೊಂಡೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರ ಜೊತೆಗೆ ಇನ್ನೂ ಹಲವಾರು ಐಡಿಯಾಸ್ ನಾನು ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ನೋಡೋಣ, ಆ್ಯಕ್ಚುಲಿ ಫ್ಯಾಮಿಲಿ ಟ್ರೀ ಅಂತ ನೋಡೋಣ. ಸೊ ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷ ಅಂತ ಇರುತ್ತಲ್ಲ. ಸೊ ಈ ವಂಶವೃಕ್ಷ ಅನ್ನೋದು ಒಂದು ಟಾಪಿಕ್ಕು. ಇದ್ರ ಒಳಗಡೆ ಇನ್ನೂ ಸಬ್ ಟಾಪಿಕ್ಸ್ ಏನೇನಿದೆ ಅಂತ ನಾವು ನೋಡೋದಾದರೆ, ಇದ್ರ ಪ್ರತಿಯೊಂದು ಒಂದೊಂದು ಟಾಪಿಕ್ಸು ಇದನ್ನು ಇಟ್ಕೊಂಡು ಒಂದೊಂದು ಸಿಂಗಲ್ ಮೈಂಡ್ ಮ್ಯಾಪ್ಸ ನೀವು ರೆಡಿ ಮಾಡ್ಬೋದು. ಬೇಕಾದರೆ ನೀವು ನಿಮ್ಮ ಫ್ಯಾಮಿಲಿ ಟ್ರೀನ ರೆಡಿ ಮಾಡ್ಬೋದು. ವಂಶವೃಕ್ಷ ಅಂತ ಇರುತ್ತಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ತಾತ ಯಾರಾದರೂ ತುಂಬ ಹಿರಿಯರಿದ್ದರೆ ಅವ್ರ ಹತ್ರ ಹೋಗಿ ನಿಮ್ಮ ಇಡೀ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್ ಎಲ್ಲ ತೊಗೊಂಡು ಅವರ ಫೋಟೋಸ್ ಇದ್ದರೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು, ಸೊ ಬೇಕಂದರೆ ಈ ಥರ ಮೈಂಡ್ ಮ್ಯಾಪ್ನ ರೆಡಿ ಮಾಡಿಕೊಂಡು ಒಂದು ಪ್ರಿಂಟೌಟ್ ತೊಗೊಂಡು ನಿಮ್ಮನೆ ಗೋಡೆಗೆ ಒಂದು ಫ್ರೇಮ್ ಮಾಡಿ ಬೇಕಂದರೆ ಹಾಕ್ಸ್ಕೊಂಡ್ರು ಬೇಕಂದರೆ ಸಹಾಯ ಆಗುತ್ತೆ. ಸೊ ದಯವಿಟ್ಟು ಬೇಕಂದರೆ ನಿಮ್ಮ ಫ್ರೀ ಟೈಮಲ್ಲಿ ನಿಮ್ಮ ಮನೆ ಹಿರಿಯರನ್ನ ಕೇಳಿ, ಬೇಕಂದರೆ ಇದೊಂದು ಅಸೈನ್ಮೆಂಟ್ ಥರ ಅಥವಾ ಪ್ರಾಕ್ಟೀಸ್ ಥರ ಬೇಕಂದರೆ ನೀವು ಮಾಡಿ. ಸೊ ನಿಮ್ಮ ಫ್ರೀ ಟೈಮಲ್ಲಿ ಬೇಕಂದರೆ ಇದನ್ನು ಟ್ರೈ ಮಾಡ್ಬೋದು. ಫ್ಯಾಮಿಲಿ ಟ್ರೀ, ನಿಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದಾರಲ್ವ ಅದು ಫುಲ್ ಮಾಹಿತಿನ ತೊಗೊಂಡು, ಸೊ ಬೇಕಂದರೆ ಒಂದು ಟ್ರೀ ಥರ ಮಾಡಿ ಇದೇ ಮೈಂಡ್ ಮ್ಯಾಪ್ ಥರ ಮಾಡಿಕೊಂಡು, ಸೊ ನಿಮ್ಮ ಗೋಡೆಗೆ ಬೇಕಂದರೆ ಸೊ ಫ್ರೇಮ್ ಹಾಕಿ ಹಾಕ್ಸ್ಕೋಬೋದು. ನಿಮಗೆ ನೆಕ್ಸ್ಟ್ ಬಂದು ನಿಮಗೆ ರಾಮಾಯಣ ಗೊತ್ತಿರ್ಬೋದು. ರಾಮಾಯಣದಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ, ರಾಮ ಸೀತಾ ಇರ್ಬೋದು, ಸೊ ಲಕ್ಷ್ಮಣ ಇರ್ಬೋದು, ಭರತ ಸುಗ್ರೀವ ಇವರೆಲ್ಲ ಇರ್ಬೋದು. ಸೊ ಈ ಕ್ಯಾರೆಕ್ಟರ್ಸ್ ಜೊತೆಗೆ ಸೊ ರಾಮಾಯಣದಲ್ಲಿ ಬರೋ ಫುಲ್ ಎಂಟೈರ್ ಕ್ಯಾರೆಕ್ಟರ್ಸ್ ಏನು, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಏನು ಎಲ್ಲ ಬೇಕಂದರೆ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ, ಸೊ ಇಂಟರ್ನೆಟಲ್ಲಿ ರಿಸರ್ಚ್ ಮಾಡಿ ಅಥವಾ ನಿಮಗೆ ನಿಮ್ಮ ಶಿಕ್ಷಕರ ಹತ್ರ ಕೇಳಿ ಅಥವಾ ನಿಮ್ಮ ಗೊತ್ತಿರೋರು ನಿಮ್ಮ ಮನೇಲಿ ಯಾರ್ಯಾರಿಗಾದರೂ ಗೊತ್ತಿದ್ರೆ ಅವ್ರ ಬಗ್ಗೆ ಅವ್ರ ಹತ್ರ ಕೇಳಿ, ಬೇಕಂದರೆ ಅವ್ರದ್ದು ಕೂಡ ಈ ಥರ ಸಿಂಪಲಾಗಿ ಒಂದು ಮೈಂಡ್ ಮ್ಯಾಪ್ನ ಬೇಕಂದರೆ ಮಾಡಿ. ಅದಿಲ್ಲಾಂದರೆ ನೆಕ್ಸ್ಟ್ ಮಹಾಭಾರತ ಫ್ಯಾಮಿಲಿ ಕೂಡ ತುಂಬ ದೊಡ್ಡ ಫ್ಯಾಮಿಲಿ. ಸೊ ಮಹಾಭಾರತ ಸ್ಟಾರ್ಟಿಂಗ್ ಭೀಷ್ಮ ಅವರಿಂದ ಅದಕ್ಕಿಂತ ಮುಂಚೆಯಿಂದ ಸ್ಟಾರ್ಟ್ ಆಗಿದ್ದು. ಸೊ ಆ ಫ್ಯಾಮಿಲಿ ಬಗ್ಗೆ, ಕಂಪ್ಲೀಟ್ ಫ್ಯಾಮಿಲಿ ಬಗ್ಗೆ ಬೇಕಂದರೆ ಟ್ರೀ ಮಾಡಿ ಅದನ್ನು ಕೂಡ ಪ್ರೆಸೆಂಟ್ ಮಾಡ್ಬೋದು. ಇದು ನಾನು ಬೇರೆ ಬೇರೆ ಕ್ಯಾಟಗರೀಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು, ಸೊ ಇಲ್ಲಿ ಕೆಳಗೆ ಬರ್ತೀನಿ, ಇದು ತುಂಬ ಇಂಪಾರ್ಟೆಂಟು. ಸೊ ನಾನು ಸುಮ್ಮನೆ ನಂದು ಸೊ ಕ್ರಾಪ್ ಲ್ಯಾಂಡ್ ಫಾರ್ ಯುವರ್ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಒಂದು 3 ಎಕರೆ 3 ರಿಂದ 5 ಎಕರೆ ಲ್ಯಾಂಡ್, ಸೊ ಕೃಷಿ ಮಾಡೋದಕ್ಕೆ ಒಂದು ತೋಟ ಇದೆ ಅಥವಾ ನಿಮ್ಮ ತೋಟ ಇದೆ ಅಂತ ಅನ್ಕೊಳ್ಳೋಣ. ಆ್ಯಕ್ಚುಲಿ ಒಂದು 3 ರಿಂದ 5 ಎಕರೆ ಇದೆ. ಸೊ ಆ 3 ರಿಂದ 5 ಎಕರೆ ತೋಟದಲ್ಲಿ ಸೊ ನೀವು ಹಣ್ಣು, ತರಕಾರಿ, ಸೊಪ್ಪು ಇತ್ಯಾದಿ ಎಲ್ಲ ಬೆಳಿಬೇಕಂತ ಅಂದ್ಕೊಂಡಿದ್ದೀರಾ. ಸೊ ನಿಮಗೆ ಕೃಷಿ ಬಗ್ಗೆ ಆಸಕ್ತಿ ಇರುತ್ತೆ. ಸೊ ನೀವು ನಿಮ್ಮ ತಂದೆ ಜೊತೆ ಕೂತ್ಕೊಂಡು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ತೀರಾ ಅನ್ನೋದು ಇದು ಟಾಪಿಕ್ಕು. ಸೊ ನೀವೇನಾದರೂ ಒಂದು 1/2 ಎಕರೆ ಹಣ್ಣು ಹಾಕಿ, 1/2 ಎಕರೆ ತರಕಾರಿ ಹಾಕೋಣ, ನೆಕ್ಸ್ಟ್ ಸೊಪ್ಪು ಹಾಕೋಣ, ಅದ್ರ ಬಗ್ಗೆ ನೀವು ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊತೀರಾ ಅದ್ರ ಬಗ್ಗೆ ನೀವು ಇದೆಲ್ಲ ನಿಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು. ಸೊ ನೀವು ನೀಟಾಗಿ ಯೋಚನೆ ಮಾಡಿಕೊಂಡು ಅದಕ್ಕೆಲ್ಲ ಏನೇನು ಬೇಕಾಗುತ್ತೆ,
ಸೊ ಏನೇನು ಸಸಿಗಳು ತರಬೇಕಾಗುತ್ತೆ, ಸೊ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ, ಏನೇನು ಅದಕ್ಕೆ ಏನಾದರೂ ಅಪ್ರೂವಲ್ಸ್ ಇದೆಯಾ ಇಲ್ಲಾಂದರೆ ಏನಾದರೂ ಬೇರೆ ಬೇರೆ ಸೊ ಲೈಸೆನ್ಸ್ ಇದೆಯಾ ಅದ್ರ ಬಗ್ಗೆ ಎಲ್ಲ ನಿಮಗೆ ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನು ಮೈಂಡ್ ಮ್ಯಾಪ್ ಥರ ಮಾಡಿಕೊಂಡು ಸೊ ಬೇಕಂದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ಬೇಕಂದರೆ. ಸೊ ನೆಕ್ಸ್ಟ್ ಬಂದಿದ್ದು ಈವೆಂಟ್ ಪ್ಲಾನಿಂಗ್. ಈವೆಂಟ್ ಪ್ಲಾನಿಂಗ್ ಕೂಡ ಇದು ಹೆಲ್ಪ್ ಆಗುತ್ತೆ ಮೈಂಡ್ ಮ್ಯಾಪ್ ಅನ್ನೋ ಟೆಕ್ನಿಕ್. ನಾನು ಈಗಾಗಲೇ ಹಂಪಿ ಟ್ರಿಪ್ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಇದೇ ರೀತಿ ಗೋವಾ ಟ್ರಿಪ್ಪು. ಸೊ ನೀವು ನಿಮ್ಮ ಸ್ನೇಹಿತರ ಜೊತೆ ಒಂದು ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಗೋವಾ ಟ್ರಿಪ್ ಒಂದು 3-4 ದಿನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಪ್ಲಾನ್ ಮಾಡಬೇಕಂದ್ರೆ ಏನೇನಿಲ್ಲ, ಡೇ 1 ಎಲ್ಲೆಲ್ಲಿ ಹೋಗಬೇಕು ಅದ್ರ ಬಗ್ಗೆ ಎಲ್ಲ ಕೆಲವು ಮಾಹಿತಿನ ಫಸ್ಟ್ ಇಂಟರ್ನೆಟ್ಟಲ್ಲಿ ಹುಡುಕಿ ಈ ಥರ ಮೈಂಡ್ ಮ್ಯಾಪ್ನ ಮಾಡಿಕೊಂಡು ಸೊ ಬೇಕಂದರೆ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಟೂರಿಸ್ಟ್ ಪ್ಲೇಸಸ್ ಆಫ್ ಕರ್ನಾಟಕ. ಫಾರ್ ಎಕ್ಸಾಂಪಲ್ ನಾನೇ ನಿಮ್ಮ ಹತ್ರ ಬರ್ತೀನಿ, ಸೊ ನಾನು ಮೈಸೂರು ಹೋಗಬೇಕು, ನಾನು ಮೈಸೂರು ನೋಡಿರಲ್ಲ, ಸೊ ಮೈಸೂರು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಹಾಗೇನು ಮಾಡ್ತೀರಾ ನೀವು ಈ ಥರ ಮೈಂಡ್ ಮ್ಯಾಪ್ನ ಸೊ ಟೂರಿ ಸೊ ಮೈಸೂರು ಅಂತ ಕೊಟ್ಟು ಸೊ ಮೈಸೂರಲ್ಲಿ ಏನೇನು ಸೊ ನೋಡಬೇಕಾಗಿರುವಂಥ ಜಾಗಗಳಿಗೆ ಅದ್ರ ಬಗ್ಗೆ ಎಲ್ಲ ಫಸ್ಟ್ ಲಿಸ್ಟ್ ಮಾಡ್ತೀರಾ. ಸೊ ಮೈಸೂರು ಸಿಟಿ ಸೆಂಟ್ರಿಂದ ಅದನಿಗೆ ಟ್ರಾವೆಲ್ ಮೋಡು ಮತ್ತು ಅಲ್ಲಿ ಏನೇನು ಪ್ಲೇಸಸ್ ಅಲ್ಲಿ ಏನೇನು ನೋಡ್ಬೋದು, ಸೊ ಅದ್ರದ್ದು ಟಿಕೆಟ್ ಚಾರ್ಜಸ್ ಇರ್ಬೋದು ಅಥವಾ ಟೈಮಿಂಗ್ಸು ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇದೆಲ್ಲ ಏನು ಗೊತ್ತಾ, ಈ ಮೈಂಡ್ ಮ್ಯಾಪ್ ಅನ್ನೋದು ಒಂದು ಪ್ಲಾನಿಂಗ್ ಅಷ್ಟೇ. ಯಾವ ರೀತಿಲಿ ನೀಟಾಗಿ ಪ್ಲಾನಿಂಗ್ ಮಾಡಿ ನನಗೆ ಸಹಾಯ ಮಾಡ್ತೀರಾ ಅನ್ನೋದಕ್ಕೆ ಸೊ ಇದೊಂದು ಒಂದು ಉದಾಹರಣೆ ಅಷ್ಟೇ, ಇದೊಂದು ಟಾಪಿಕ್ಕು. ನೆಕ್ಸ್ಟ್ ಬಂದು ರಿವರ್ಸ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಸೊ ನಮ್ಮ ಕರ್ನಾಟಕದಲ್ಲಿರ್ಬೋದು ಅಥವಾ ನಮ್ಮ ಇಡೀ ಇಂಡಿಯಾ ನಮ್ಮ ದೇಶದಲ್ಲಿರ್ಬೋದು ಎಷ್ಟು ನದಿಗಳಿದೆ, ಯಾವುದಾದ್ರೂ ನದಿಗಳು ತಗೊಳ್ಳಿ, ಗಂಗಾ ಇರ್ಬೋದು, ಕಾವೇರಿ ಇರ್ಬೋದು, ನರ್ಮದಾ ಇರ್ಬೋದು, ಯಾವುದೇ ಒಂದು ನದಿನ ತಗೊಂಡು ಅಥವಾ ಕೆಲವು ನದಿಗಳನ್ನ ಲಿಸ್ಟ್ ಮಾಡಿ ಆ ನದಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಸೊ ಯಾವ್ಯಾವ ರಾಜ್ಯಗಳಲ್ಲಿ ಅದು ಹರಿಯುತ್ತೆ, ಸೊ ಆಮೇಲೆ ಅದು ಲೆಂತ್ ಎಷ್ಟು, ಸೊ ಆಮೇಲೆ ಅದರ ವಿಸ್ತೀರ್ಣ ಎಷ್ಟು, ಸೊ ಅದರಿಂದ ಯಾವ್ಯಾವ ಊರಿಗೆ ಸೊ ಅಗ್ರಿಕಲ್ಚರಿ ಸೊ ಕೃಷಿ ವೈಸ್ ಆದ ನದಿಗಳು ಸೊ ಯಾವ ರಾಜ್ಯಕ್ಕೆ ಎಲ್ಲಿ ಸಹಾಯ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಬೇಕಂದ್ರೆ ಹಾಕ್ಬೋದು. ಸೊ ನಾನು ಇದೊಂದು ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ, ಬಟ್ ಅದನ್ನು ಯಾವ ಸ್ಟೈಲಲ್ಲಿ ಸೊ ತುಂಬ ಕ್ರಿಯಾಶೀಲತೆಯಿಂದ ಪ್ರೆಸೆಂಟ್ ಮಾಡೋದು ಅದು ನಿಮಗೆ ಬಿಟ್ಟಿತ್ತು. ನೆಕ್ಸ್ಟ್ ಬಂದು ಫಂಕ್ಷನ್ಸ್ ಅಟ್ ಹೋಮ್. ನಿಮ್ಮನೇಲಿ ಏನಾದರೂ ಒಂದು ಫಂಕ್ಷನ್ ಮದುವೆ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಮನೆ ಗೃಹ ಪ್ರವೇಶ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ನಿಮ್ಮನೇಲಿ ಏನಾದರೂ ಒಂದು ಪೂಜೆ ನಡೆಸ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಆ ಥರ ಫಂಕ್ಷನ್ಸ್ ಎಲ್ಲ ಇದ್ದಾಗ ಕೆಲವು ಐಟಮ್ಸ್ ಬೇಕಾಗುತ್ತೆ, ಅಥವಾ ಒಂದು 2 ದಿನ ಫಂಕ್ಷನ್ ಇರುತ್ತೆ, ಆ ಫಂಕ್ಷನಲ್ಲಿ ಪ್ರತಿಯೊಂದು ದಿನ ಯಾವ ಥರ ಏನೇನು ಇರಬೇಕು ಸ್ಕೆಡ್ಯೂಲ್ ರೆಡಿ ಮಾಡಬೇಕಲ್ಲ, ಬೆಳಗ್ಗಿಂದ ಸಾಯಂಕಾಲದವರೆಗೆ ಏನೇನು ಈವೆಂಟ್ಸ್ ಇರಬೇಕು ಅಂತ, ಸೊ ಆ ಥರ ಬೇಕಂದರೆ ನೀವು ಒಂದು ಮೈಂಡ್ ಮ್ಯಾಪ್ ಒಂದು ರೆಫರೆನ್ಸ್ ಎಕ್ಸಾಂಪಲ್ ಅಷ್ಟೇ. ನೆಕ್ಸ್ಟ್ ಬಂದು ಇಂಡಿಯನ್ ಫೆಸ್ಟಿವಲ್ಸು. ನಮಗೆ ಹಬ್ಬಗಳಂತೂ ಸೊ ಕಡಿಮೆನೇ ಇಲ್ಲ, ಸೊ ಸಾಕಷ್ಟು ಹಬ್ಬಗಳಿದೆ, ಗಣೇಶ ಹಬ್ಬ ಇರ್ಬೋದು ಅಥವಾ ಸಂಕ್ರಾಂತಿಯಿಂದ ಹಿಡಿದು ಕೊನೆಗೆ ಲಾಸ್ಟ್ ಕ್ರಿಸ್ಮಸ್ವರೆಗೂ ಎಷ್ಟೆಲ್ಲ ಹಬ್ಬಗಳು ನಾವೆಲ್ಲ ಆಚರಿಸ್ತೀವಿ. ಆ ಹಬ್ಬಗಳಲ್ಲೆಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಸಂಕ್ರಾಂತಿ ಅಂತ ತೊಗೊಂಡಾಗ ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂಥರ ಆಚರಿಸ್ತೀವಿ, ಆಂಧ್ರದಲ್ಲಿ ಒಂಥರ ಆಚರಿಸ್ತಾರೆ, ಮತ್ತು ಚೆನ್ನೈ ತಮಿಳ್ನಾಡಿನಲ್ಲಿ ಒಂಥರ ಆಚರಿಸ್ತಾರೆ. ಸೊ ಯಾವ್ಯಾವ ರಾಜ್ಯದಲ್ಲಿ ಯಾವ ಥರ ಆಚರಣೆ ಮಾಡ್ತಾರೆ ಸೊ ಅದರದ್ದು ಸೊ ಹಿಸ್ಟ್ರಿ ಎಲ್ಲ ಸ್ವಲ್ಪ ತೊಗೊಂಡು ಬೇಕಂದರೆ ಒಬ್ಬ ವ್ಯಕ್ತಿಗೆ ನೀವು ಪ್ರೆಸೆಂಟೇಷನ್ ಮಾಡೋದಕ್ಕೆ ಈ ಥರ ಟೆಕ್ನಿಕ್ ಸಹಾಯ ಆಗುತ್ತೆ. ನೆಕ್ಸ್ಟ್ ಬಂದು ಈ ಸಬ್ಜೆಕ್ಟ್ ಚಾಪ್ಟರ್ ಪ್ಲಾನ್, ಇದು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ನಿಮ್ಮ ರೆಗ್ಯುಲರ್ ಟಾಪಿಕ್ ಸಬ್ಜೆಕ್ಟಿಗೆ. ಸೊ ಸೋಲಾರ್ ಸಿಸ್ಟಮ್ ಅಂತ ಕೊಟ್ಟೆ ನಾನು ನಿಮಗೆ. ಸೊ ಮರ್ಕ್ಯುರಿ, ವೀನಸ್, ಅರ್ಥ್, ಮಾರ್ಸ್, ಜುಪಿಟರ್ಸ್ ಇದೆಲ್ಲ ಇದೆಲ್ವ, ಆ ಥರ ಪ್ಲಾನೆಟ್ಸು ಟೋಟಲ್ಲು. ನೆಕ್ಸ್ಟ್ ಬಂದು ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು, ಇದು ಡೈನೆಸ್ಟೀಸ್ ಎಲ್ಲ ಇದಲ್ವ, ತುಂಬ ಡೈನೆಸ್ಟೀಸ್ ಎಲ್ಲ ನೀವು ಓದಿರ್ಬೋದು ನೀವು ನಿಮ್ಮ ಚಾಪ್ಟರ್ಸಲ್ಲಿ. ಅದನ್ನು ಈ ಮೈಂಡ್ ಮ್ಯಾಪ್ ಸಾಫ್ಟ್ವೇರ್ನ ಮೂಲಕ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟ್ ಬಂದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ದೇಹದಲ್ಲಿ ಎಷ್ಟು ಅಂಗಗಳಿದೆ, ಒಳಗಡೆ ಎಷ್ಟು ಏನೇನು ಅಂಗಗಳಿದೆ, ಸೊ ಆ ಅಂಗಗಳು ಎಲ್ಲಿಗೆ ಕನೆಕ್ಟ್ ಆಗಿದೆ, ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಇನ್ನು ಎಕ್ಸ್ಟ್ರಾ ಮಾಹಿತಿ ತೊಗೊಂಡು ನೀಟಾಗಿ ಒಂದು ಮೈಂಡ್ ಮ್ಯಾಪ್ ಮಾಡಿಕೊಂಡು ಬೇಕಂದರೆ ಇಟ್ಕೋಬೋದು. ಅದ್ಬಿಟ್ಟು ನಿಮಗೆ ಒಂದು ಶಿಕ್ಷಕರಿಗೆ ಯಾವುದಾದ್ರೂ ಒಂದು ಎಜುಕೇಷನಲ್ ಒಂದು ಟಾಪಿಕ್ ತೊಗೊಳ್ಳಿ, ಅಥವಾ ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ ಈ ಮೈಂಡ್ ಮ್ಯಾಪ್ ಟೆಕ್ನಿಕ್ನ ಸೊ ದಯವಿಟ್ಟು ಬೇಕಂದರೆ ನಾನು ಶಿಕ್ಷಕರಿಗೆ ಒಂದು ಸಜೆಷನ್ ಕೊಡ್ತೀನಿ. ಆ್ಯಕ್ಚುಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಂದು ಚಾಪ್ಟರ್ ಬಗ್ಗೆ ಸೊ ಒಂದು 40-45 ನಿಮಿಷ ನೀವೇನು ಸೆಷನ್ನ ಪ್ಲಾನ್ ಮಾಡ್ತಿರಲ್ವ, ಈ ಮೈಂಡ್ ಮ್ಯಾಪ್ ಟೆಕ್ನಿಕ್ನ ಬಳಸ್ಕೊಂಡು ಬೇಕಂದರೆ ಒಂದು ಚಾಪ್ಟರ್ ಪ್ಲಾನ್ನ ಡಿಸೈನ್ ಮಾಡಿ ಸೊ ಮಕ್ಕಳಿಗೆ ಆ ಒಂದು ಸೆಷನ್ ನಿಮ್ಮ ಶಾಲೆಯಲ್ಲಿ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ಫೆಸಿಲಿಟೀಸ್ ಇದ್ದರೆ ಇದರ ಅಪ್ಲಿಕೇಶನ್ ಮೂಲಕ ಒಂದು ಮೈಂಡ್ ಮ್ಯಾಪ್ನ ರೆಡಿ ಮಾಡಿ ಮಕ್ಕಳಿಗೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಯಾವುದೇ ವಿಷಯ ಇರಲಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಈ ಥರ ಮೈಂಡ್ ಮ್ಯಾಪ್ ಟೆಕ್ನಿಕ್ನ ಬಳಸೋದ್ರಿಂದ ಒಂದು ಸೊ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ತುಂಬ ಡೀಪಾಗಿ ಕನೆಕ್ಟ್ ಆಗಿ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳೋದಕ್ಕೂ ತುಂಬ ಸಹಾಯ ಆಗುತ್ತೆ. ಸೊ ಚೆನ್ನಾಗಿ ನೆನ್ಪಿಟ್ಕೊಂಡಾಗ ಏನಾಗುತ್ತೆ, ತುಂಬ ಕಾನ್ಫಿಡೆನ್ಸಿಂದ ಒಬ್ಬ ವ್ಯಕ್ತಿಗೆ ನೀವು ಪ್ರೆಸೆಂಟ್ ಮಾಡ್ತೀರಾ, ಆ ಪ್ರೆಸೆಂಟ್ ಮಾಡಿದಾಗ ಆ ವ್ಯಕ್ತಿ ಕೂಡ ತುಂಬ ಇಷ್ಟಪಟ್ಟು ಖುಷಿಯಿಂದ ಕೇಳಿಸ್ಕೊಳ್ತಾರೆ, ಆ ವ್ಯಕ್ತಿ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಇದೆಲ್ಲ ತುಂಬ ಸಿಂಪಲ್ ಅಲ್ಲ, ಬೇರೆ ವ್ಯಕ್ತಿಗೆ ಅರ್ಥ ಮಾಡಿಸೋದಕ್ಕೂ ನೀವು ಖುದ್ದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಈ ಟೆಕ್ನಿಕ್ ತುಂಬ ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ಮೈಂಡ್ ಮ್ಯಾಪ್ ಅನ್ನೋದು ತುಂಬ ಡೀಪಾಗಿ ನಾನಾಗಲೇ ಹೇಳ್ದಂಗೆ ತುಂಬ ಡೀಪಾಗಿ ಕನೆಕ್ಟ್ ಆಗ್ತಿರೋ ಒಂದು ವಿಷಯದ ಬಗ್ಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದೊಂದು ಪ್ಲಾನಿಂಗ್ ಸಾಫ್ಟ್ವೇರ್ ಆಗಿರೋದ್ರಿಂದ ಸೊ ನಾವು ಕಾರ್ಯರೂಪಕ್ಕೆ ತರಬೇಕಂದ್ರೆ
ಸೊ ಪ್ಲಾನಿಂಗ್ ಮಾಡಬೇಕಾದ್ರೆ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂತ ನೀಟಾಗಿ ಈ ಇಲ್ಲಿ ಪ್ಲಾನ್ ಮಾಡಿದಾದ್ಮೇಲೆ ಏನಾಗುತ್ತೆ ಸೊ ಮುಖ್ಯವಾಗಿ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಸೊ ಆ ಕ್ಲಾರಿಟಿ ಸಿಗಬೇಕಂದ್ರೆ ಈ ಥರ ಪ್ಲಾನಿಂಗ್ ಸೊ ನಾನು ಹೇಳ್ತೀನಲ್ಲ ಯಾವುದೇ ಒಂದು ಒಂದು ಕೆಲಸ ತುಂಬ ಸಕ್ಸಸ್ಫುಲ್ ಆಗಿ ಮಾಡಬೇಕಂದ್ರೆ ಸೊ ಅದಕ್ಕೆ ಪ್ಲಾನಿಂಗ್ ತುಂಬ ಅವಶ್ಯಕತೆ ಇರುತ್ತೆ ಆ ಪ್ಲಾನಿಂಗ್ ಎಲ್ಲ ಮಾಡಬೇಕಂದಾಗ ಸೊ ಮುಂಚೆ ಎಲ್ಲ ನಾವು ಏನು ಮಾಡ್ತಾ ಇದ್ವಿ ಸಾಫ್ಟ್ವೇರ್ ಎಲ್ಲ ಇಲ್ಲದೇ ಇದ್ದಾಗ ನಾವು ಪೆನ್ ಪೇಪರಲ್ಲಿ ಬರ್ಕೊತಾ ಇದ್ವಿ ಏನಕ್ಕಂದ್ರೆ ನಮಗೆ ಮರ್ತೋಗೋ ಚಾನ್ಸಸ್ ಇರುತ್ತಲ್ವ ಸೊ ಈಗೆಲ್ಲ ಈ ಥರ ಸಾಫ್ಟ್ವೇರ್ ಬಂದಿರೋದ್ರಿಂದ ಈ ಮೈಂಡ್ ಮ್ಯಾಪ್ ಅನ್ನೋ ಒಂದು ಟೆಕ್ನಿಕ್ನ ದಯವಿಟ್ಟು ಉಪಯೋಗಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಶಿಕ್ಷಕರಿಗಿರ್ಬೋದು ಅಥವಾ ಪೋಷಕರಿಗಿರ್ಬೋದು ದಯವಿಟ್ಟು ನೀವು ನಿಮ್ಮ ಯಾವುದೇ ಕೆಲಸಕ್ಕೆ ಇರ್ಬೋದು ಈ ಥರ ಟೆಕ್ನಿಕ್ನ ಬಳಸ್ಕೊಳ್ಳಿ ಮೈಂಡ್ ಮ್ಯಾಪ್ ಅನ್ನೋದನ್ನ ಜೊತೆಗೆ ನಿಮ್ಮ ಮಕ್ಕಳಿಗೆ ಕೂಡ ದಯವಿಟ್ಟು ಈ ಟೆಕ್ನಿಕ್ನ ಅವ್ರ ಜೀವನದಲ್ಲಿ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಅನ್ನೋದಕ್ಕೆ ಕೆಲವು ಉದಾಹರಣೆ ಮೂಲಕ ಅವರಿಗೆ ಹೇಳ್ಕೊಡಿ ಸೊ ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ಒಂದೇನಾಗುತ್ತೆ ಕಂಪ್ಲೀಟಾಗಿ ಟೈಮ್ ಅಂತೂ ತುಂಬ ಸೇವ್ ಆಗುತ್ತೆ ಏನಕ್ಕಂದರೆ ನೀವು ಮಾಡೋ ಕೆಲಸದ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ದಿರ್ತೀರ ಸೊ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ತುಂಬ ಟೈಮ್ ಸೇವ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಯೋಚನಾ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಏನಕ್ಕಂದರೆ ತುಂಬ ಡೀಪಾಗಿ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ರಿಸರ್ಚ್ ಮಾಡಿದಾಗ ತುಂಬ ತುಂಬ ನಿಮ್ಮ ಯೋಚನಾ ಶಕ್ತಿ ತುಂಬ ವಿಸ್ತಾರ ಆಗುತ್ತೆ ಅದ್ರ ಜೊತೆಗೆ ತುಂಬ ಕ್ರಿಯಾಶೀಲತೆಯಿಂದ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಸೊ ಹಾಗಾಗಿ ನಿಮ್ಮ ಕಲಿಕೆ ಜೊತೆಗೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಟೆಕ್ನಿಕ್ನ ದಯವಿಟ್ಟು ಬಳಸಿ ಅಂತ ನಾನು ಪರ್ಸನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ಈ ಟೂಲು ಫಸ್ಟ್ ಟೈಮ್ ಬಳಸೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ದಯವಿಟ್ಟು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಷ್ಟೇ ಇದೊಂದು ಸಿಂಪಲ್ ಟೆಕ್ನಿಕ್ ಅಷ್ಟೇ ಬಟ್ ಟೆಕ್ನಿಕ್ ಬಳಸೋದ್ರಿಂದ ನಿಮಗೆ ಸಾಕಷ್ಟು ಲಾಭಗಳಿದೆ ಅಂತ ತೋರಿಸೋದಕ್ಕೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದಷ್ಟೇ ಸೊ ಇದುವರೆಗೂ ನಾನು ಹಲವಾರು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡೋದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಿಮಗೆ ಮತ್ತಷ್ಟು ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ಸಹಾಯ ಬೇಕಾಗಿದ್ದಲ್ಲಿ ಸೊ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಅಥವಾ ಈ ವಿಡಿಯೋ ಕೊನೆಯಲ್ಲಿ ನಮ್ಮ ಇಮೇಲ್ ಐ ಡಿ ಕೂಡ ಶೇರ್ ಆಗಿರುತ್ತೆ ನಮ್ಮ ಇಮೇಲ್ ಐ ಡಿ ಕೂಡ ನೀವು ಮೇಲ್ನ ಬರಿಬೋದು ಸೊ ನಮ್ಮ ಕೈಲಾದ ಸಹಾಯ ಹಾಗೂ ಮಾರ್ಗದರ್ಶನ ನಿಮಗೆ ಖಂಡಿತ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ ಮತ್ತು ಮುಂದಿನ ಸೆಷನ್ನಲ್ಲಿ ನಾವು ಮತ್ತೊಂದು ಹೊಸ ಸಾಫ್ಟ್ವೇರ್ ಒಂದಿಗೆ ಇನ್ನು ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ ಅಲ್ಲಿವರೆಗೂ ಪ್ಲೀಸ್ ಕಲಿತಾ ಇರಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಈ ವಿಡಿಯೋ ಸರಣಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು